siento. प्रोग्राम बीकॉम सब्जेक्ट एंटरप्रेन्योरशिप डेवलपमेंट फिफ्थ सेमेस्टर बीकॉम बेंगलुरु नॉर्थ यूनिवर्सिटी सेशन टू लर्निंग ऑब्जेक्टिव्स द ऑब्जेक्टिव इज टू व्हाट आर द फंक्शंस टू बी परफॉर्म बाय एन एंटरप्रेन्योर अंत ವಾಟ್ ಆರ್ ದಿ ಫಂಕ್ಷನ್ ಡನ್ ಬೈ ದ ಎಂಟರ್ಪ್ರಿನರ್ ಏನು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ ಆಗಿರುತ್ತೆ ದೆನ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅನ್ ಎಂಟರ್ಪ್ರಿನರಿಯಲ್ ಗ್ರೋತ್ ಒಂದು ಉದ್ಯಮಶೀಲತೆ ಅಭಿವೃದ್ಧಿ ಆಗಬೇಕಾದ್ರೆ ಏನೆಲ್ಲ ಮುಖ್ಯವಾದ ಅಂಶಗಳನ್ನು ಪರಿಗಣಿಸಬೇಕು ಎರಡು ಉದ್ದೇಶಗಳು ಮುಖ್ಯವಾಗಿ ಇಟ್ಕೊಂಡು ಈ ಒಂದು ಸೆಷನ್ ಟೂ ಅನ್ನು ನೋಡಬೇಕಾಗುತ್ತೆ ಔಟ್ಕಮ್ ಬಂದು ರೋಲ್ ಪ್ಲೇಡ್ ಬೈ ಅನ್ ಎಂಟರ್ಪ್ರಿನರ್ ವೈಲ್ ಎಸ್ಟಾಬ್ಲಿಷಿಂಗ್ ಎ ನ್ಯೂ ಬಿಸ್ನೆಸ್ ಯೂನಿಟ್ ರೋಲ್ ಪ್ಲೇಡ್ ಬೈ ಅನ್ ಎಂಟರ್ಪ್ರಿನರ್ ವೈಲ್ ಎಸ್ಟಾಬ್ಲಿಷಿಂಗ್ ಎ ನ್ಯೂ ಬಿಸ್ನೆಸ್ ಯೂನಿಟ್ ಒಂದು ಹೊಸ ಬಿಸ್ನೆಸ್ ಯೂನಿಟನ್ನು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಈ ಒಂದು ಉದ್ಯಮದಾರ ಅಂತ ಏನು ಕರಿತೀವಿ ಎಂಟರ್ಪ್ರಿನರ್ ಅವನ ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಈ ಒಂದು ಸೆಷನ್ನ ಒಂದು ಔಟ್ಕಮ್ ಆಗಿರುತ್ತೆ ಇನ್ನು ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರಿಗೆ ಬಂದರೆ ಇಂಪಾರ್ಟೆಂಟ್ ಇನೋವೇಷನ್ ಅಂತ ಹೇಳ್ತೀವಿ ನಾವು ಇನೋವೇಷನ್ ಅಂದರೆ ಸಮಥಿಂಗ್ ನ್ಯೂ ಅಂತೇಳಿ ಅಡಾಪ್ಷನ್ ಆಫ್ ನ್ಯೂ ಟೆಕ್ನಿಕ್ಸ್ ಇರ್ಬೋದು ನ್ಯೂ ಮೆಥಡ್ಸ್ ಇರ್ಬೋದು ನ್ಯೂ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ವ್ಯವಹಾರದ ಒಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಒಂದು ಟೆಕ್ನಿಕ್ಸ್ ಇರ್ಬೋದು ಅಥವಾ ಮಾರ್ಕೆಟ್ ಚೇಂಜಸ್ ಆದರೆ ಅಲ್ಲಿ ಬರ್ತಕ್ಕಂಥ ಹೊಸ ಅಂಶಗಳು ಆವಿಷ್ಕಾರಗಳು ಅಂತ ಕರಿತೀವಿ ನಾವು ಅದನ್ನು ಇನೋವೇಷನ್ ಕರಿತೀವಿ ಸಮಥಿಂಗ್ ನ್ಯೂ ವಾಟ್ ಆರ್ ದಿ ಚೇಂಜಸ್ ಟೇಕನ್ ಪ್ಲೇಸ್ ಇನ್ ದಿ ಸೊಸೈಟಿ ದಟ್ ವಿ ಹ್ಯಾವ್ ಟು ಟೇಕನ್ ಇನ್ ಟು ಅಕೌಂಟ್ ಅದೇ ಇನೋವೇಷನ್ ಅಂತ ಕರಿತೀವಿ ಸಮಥಿಂಗ್ ನ್ಯೂ ಅಂತ ಬಿಕಾಸ್ ಮಾಡರ್ನ್ ಬಿಸ್ನೆಸ್ ಡೈನಾಮಿಕ್ ಬಿಸ್ನೆಸ್ ಅಂತ ಕರಿತೀವಿ ಹಾಗಾಗಿ ಇನೋವೇಷನ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕಾಗುತ್ತೆ ಸಮಥಿಂಗ್ ನ್ಯೂ ಅದರ್ವೈಸ್ ಯು ಕೆನಾಟ್ ಕ್ರಿಯೇಟ್ ದ ಡಿಮಾಂಡ್ ಫಾರ್ ದ ಗುಡ್ಸ್ ಅಂಡ್ ಸರ್ವಿಸಸ್ ಅದು ಮತ್ತು ರಿಸ್ಕ್ ಟೇಕಿಂಗ್ ರಿಸ್ಕ್ ಫ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ವೇರ್ ದ ಡಿಗ್ರಿ ಆಫ್ ರಿಸ್ಕ್ ಈಸ್ ಮೋರ್ ದ ರಿಟರ್ನ್ ವುಡ್ ಬಿ ಮೋರ್ ಅಂತ ಹೇಳ್ತೀವಿ ವೇರ್ ದ ರಿಸ್ಕ್ ಆಫ್ ರಿಸ್ಕ್ ಟೇಕಿಂಗ್ ಈಸ್ ಲೆಸ್ ದ ರಿಟರ್ನ್ಸ್ ವಿಲ್ ಬಿ ಲೆಸ್ ಅಂತ ಕರಿತೀವಿ ಅದು ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ ಮತ್ತು ಡಿಸಿಷನ್ ಮೇಕರ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಕರೆಕ್ಟ್ ಪ್ರಾಪರ್ ಟೈಮಲ್ಲಿ ಪ್ರಾಪರ್ ಡಿಸಿಷನ್ಸನ್ನು ಎಫೆಕ್ಟಿವ್ ಡಿಸಿಷನ್ಸನ್ನು ಟೈಮ್ಲಿ ಡಿಸಿಷನ್ಸನ್ನು ಮಾಡಬೇಕಾಗುತ್ತೆ ಇನ್ನು ಇನೋವೇಷನ್ ಬಗ್ಗೆ ಏನು ಹೇಳಬೇಕಂದ್ರೆ ಸಮಥಿಂಗ್ ನ್ಯೂ ಅಂತ ಹೇಳ್ತೀವಿ ಸಮಥಿಂಗ್ ನ್ಯೂ ಅದರಲ್ಲಿ ಇದು ನ್ಯೂ ಪ್ರಾಡಕ್ಟ್ ಇಂಟ್ರಡಕ್ಷನ್ ಇರ್ಬೋದು ನ್ಯೂ ಮೆಥಡ್ ಆಫ್ ಪ್ರೊಡಕ್ಷನ್ ಇರ್ಬೋದು ಓಪನಿಂಗ್ ಆಫ್ ನ್ಯೂ ಮಾರ್ಕೆಟ್ ಫಾರ್ ದಿ ಗುಡ್ಸ್ ಮತ್ತು ನ್ಯೂ ಫಾರ್ಮ್ ಆಫ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡೋದೇ ಇರ್ಬೋದು ಹಾಗಾಗಿ ನಾಲ್ಕು ಅಂಶಗಳೇನಿದೆ ಅದ್ರ ಬಗ್ಗೆ ಒಂದು ಸಮಥಿಂಗ್ ನ್ಯೂ ಅನ್ನೋದು ಇರುತ್ತೆ ಯಾಕೆಂದರೆ ನ್ಯೂ ಪ್ರಾಡಕ್ಟ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಅದು ಭಾಳಷ್ಟು ಮಾರ್ಕೆಟ್ ಸರ್ವೆಯನ್ನು ಮಾಡಬೇಕಾಗುತ್ತೆ ಮಾರ್ಕೆಟ್ ಸರ್ವೆ ಆಧಾರದ ಮೇಲೆ ಯಾವ ಪ್ರಾಡಕ್ಟನ್ನು ಪ್ರೊಡಕ್ಷನನ್ನು ಮಾಡಿ ಮಾರ್ಕೆಟ್ಗೆ ಬಿಡಬೇಕಾಗುತ್ತೆ ಯಾಕೆಂದರೆ ಮುಂದೆ ಫ್ಯೂಚರ್ ಡಿಮ್ಯಾಂಡ್ ಅನ್ನೋದು ಅರೈಸ್ ಆಗಬೇಕು ಹಾಗಾಗಿ ನ್ಯೂ ಮೆಥಡ್ ಆಫ್ ಪ್ರೊಡಕ್ಷನ್ಸನ್ನು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಟೆಕ್ನಾಲಜಿ ಚೇಂಜ್ ಆಗ್ತಿದ್ದಂಗೆ ನಾವು ಆ ಒಂದು ಟೆಕ್ನಾಲಜಿಯನ್ನು ಬಿಸ್ನೆಸ್ಸಲ್ಲಿ ಬಳಸ್ಕೊಬೇಕಾಗುತ್ತೆ ಮತ್ತು ಹೊಸ ವಸ್ತುವಿಗೆ ನ್ಯೂ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ಹೊಸ ನ್ಯೂ ಫಾರ್ಮ್ ಆಫ್ ಆರ್ಗನೈಸೇಷನ್ ಮಾಡ್ಬೋದು ಯಾಕೆಂದರೆ ಆರ್ಗನೈಸೇಷನ್ ಅನೇಕ ಟೈಪ್ಸ್ ಇದೆ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ ಸಿಂಗಲ್ ಮ್ಯಾನ್ ಬಿಸ್ನೆಸ್ ದೆನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಕರಿತೀವಿ ದೆನ್ ಕೋಆಪರೇಟಿವ್ ಸೊಸೈಟೀಸ್ ಇದೆ ದೆನ್ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ ಸೊ ಈ ರೀತಿ ಒಂದು ಸಮಥಿಂಗ್ ನ್ಯೂ ಅಂತ ನ್ಯೂ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡೋದು ಇನೋವೇಷನ್ ಅಂತ ರಿಸ್ಕ್ ಟೇಕಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಅನ್ಸರ್ಟನಿಟಿ ಫ್ಯಾಕ್ಟರ್ಸ್ ಭಾಳಷ್ಟು ಅನ್ಫೋರ್ಸಿಂಗ್ ಕಂಡೀಷನ್ ಅನ್ಸರ್ಟನಿಟಿ ಮೀನ್ಸ್ ಅನ್ಫೋರ್ಸಿಂಗ್ ಕಂಡೀಷನ್ ದಟ್ ವಿ ಕೆನಾಟ್ ಪ್ರಿಡಿಕ್ಟ್ ಇನ್ ಅಡ್ವಾನ್ಸ್ ದಟ್ ಆಟೋಮೆಟಿಕಲಿ ಹ್ಯಾಪನ್ಸ್ ಯು ಹ್ಯಾವ್ ಟು ಅಡ್ಜಸ್ಟ್ ಫಾರ್ ದಿ ಅನ್ಫೋರ್ಸಿಂಗ್ ಕಂಡೀಷನ್ಸ್ ಅನ್ಸರ್ಟನಿಟೀಸ್ ಮತ್ತು ಬ್ಯಾಲೆನ್ಸ್ಡ್ ಪೊಟೆನ್ಷಿಯಲ್ ಸಕ್ಸಸ್ ಬ್ಯಾಲೆನ್ಸ್ ಒಂದು ಬ್ಯಾಲೆನ್ಸನ್ನು ಮೈಂಟೈನ್ ಮಾಡಬೇಕಾಗುತ್ತೆ ಯಾಕೆಂದರೆ ಮುಂದೆ ಒಂದು ಪಾಸಿಬಲ್ ಲಾಸನ್ನು ಕಡಿಮೆ ಮಾಡಿ ಪ್ರಾಫಿಟನ್ನು ಜಾಸ್ತಿ ಮಾಡಬೇಕು ಅದು ಮುಖ್ಯ ಉದ್ದೇಶ ದಟ್ ಈಸ್ ಅ ರಿಸ್ಕ್ ಟೇಕಿಂಗ್ ಅಂತ ಅರ್ಥ ದೆನ್ ಈ ಪರ್ಫಾರ್ಮ್ ಫಂಕ್ಷನ್ಸ್ ಆಫ್ ರಿಡ್ಯೂಸಿಂಗ್ ಅನ್ಸರ್ಟನಿಟಿ ಇನ್ ಈಸ್ ಪ್ಲಾನ್ ಆಫ್ ಇನ್ವೆಸ್ಟ್ಮೆಂಟ್
ಆಫ್ ಎಕ್ಸ್ಪೆನ್ಷನ್ ಆಫ್ ಬಿಸ್ನೆಸ್ ಅಂತೇಳಿ. ಈಗ ಅನ್ಸರ್ಟನಿಟೀಸ್ ಇದ್ದೇ ಇರುತ್ತೆ ಅಲ್ಲಿ ಅಲ್ಲಿ ಈ ಒಂದು ಅನ್ಸರ್ಟನಿ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಮತ್ತೆ ಡಿಸಿಷನ್ ಮೇಕರ್ ಕೆಲಸ ಮಾಡಬೇಕು ಅಂದರೆ ಡಿಸಿಷನ್ ಮೇಕರ್ ಅಂದರೆ ಡಿಟರ್ಮೈನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಅನ್ ಎಂಟರ್ಪ್ರೈಸ್ ಅಂತ ಉದ್ದೇಶಗಳನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅಚೀವಬಲ್ ಮ್ಯಾನರಲ್ಲಿ ಇರಬೇಕು. ಆಬ್ಜೆಕ್ಟಿವ್ ಶುಡ್ ಬಿ ಪ್ರಿಸೈಸ್ ಪ್ರಿಸೈಸ್ ಅಂತ ಕರಿತೀವಿ. ಶುಡ್ ಬಿ ಕರೆಕ್ಟ್, ಶುಡ್ ಬಿ ಆಕ್ಯುರೇಟ್, ಶುಡ್ ಬಿ ಅಚೀವಬಲ್ ಅಂತ ಹೇಳ್ಬೋದು. ಆ ಥರ ಇರಬೇಕು. ದೆನ್ ಡೆವಲಪ್ಮೆಂಟ್ ಆಫ್ ಅನ್ ಆರ್ಗನೈಸೇಷನ್ ಸಂಘಟನಾ ವ್ಯವಸ್ಥೆ ಚೆನ್ನಾಗಿರಬೇಕು. ಸಂಘಟನೆ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಗ್ರೂಪ್ ಮಾಡೋದು, ಐಡೆಂಟಿಫೈ ಮಾಡೋದು, ಪರ್ಸನ್ಸನ್ನು ಅಪಾಯಿಂಟ್ ಮಾಡೋದು, ದೆನ್ ಡೆಲಿಗೇಷನ್ ಆಫ್ ಪವರ್ಸ್ ಇರ್ಬೋದು, ದೆನ್ ಇಂಪೋಸಿಂಗ್ ಕಂಟ್ರೋಲು, ಫೀಡ್ಬ್ಯಾಕ್ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅದೇ ಆರ್ಗನೈಸೇಷನ್ ಅಂತ ಕರೀತೀವಿ. ಅದನ್ನು ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಮಾಡಿದ್ರೆ ಅಂತ ಒಂದು ಉದ್ದಿಮೆ ಸಂಸ್ಥೆ ಒಳ್ಳೆ ಯಶಸ್ಸನ್ನು ಪಡೀತೈತೆ ಅಂತ ಹೇಳಿ. ಮತ್ತು ಅಡಿಕ್ವೇಟ್ ಫೈನಾನ್ಷಿಯಲ್ ರಿಸೋರ್ಸ್ ತೊಗೋಬೇಕಾಗುತ್ತೆ. ಅಡಿಕ್ವೇಟ್ ಫೈನಾನ್ಷಿಯಲ್ ರಿಸೋರ್ಸ್ ಯಾಕೆಂದರೆ ಓವರ್ ಕ್ಯಾಪಿಟಲೈಸ್ ಆಗಬಾರ್ದು, ಅಂಡರ್ ಕ್ಯಾಪಿಟಲೈಸ್ ಆಗಬಾರ್ದು, ಪ್ರಾಪರ್ ಕ್ಯಾಪಿಟಲೈಸ್ ಆಗಬೇಕು ಅಂತ ಹೇಳ್ತೀವಿ ನಾವು. ಹಾಗಾಗಿ ಕ್ಯಾಪಿಟಲನ್ನು ವಿವಿಧ ಮೂಲಗಳಿಂದ ಯಾವ ರೀತಿ ಸಂಗ್ರಹಿಸ್ಬೋದು. ಈಗ ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ ಆದರೆ ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸು, ಆಮೇಲೆ ಡಿಬೆಂಚರ್ಸ್ ಬರುತ್ತೆ, ಆಮೇಲೆ ಲಾಂಗ್ ಟರ್ಮ್ ಲೋನ್ಸು, ಶಾರ್ಟ್ ಟರ್ಮ್ ಲೋನ್ಸು ಈ ರೀತಿ ಇರುತ್ತೆ. ಸೊ ಯಾವ ಸಂದರ್ಭದಲ್ಲಿ ಯಾವ ಪ್ರಕಾರದ ಹಣಕಾಸು ನೆರವನ್ನು ತಗೋಬೇಕು. ಈಗ ಇನಿಷಿಯಲ್ ಸ್ಟೇಜಲ್ಲಾದರೆ ಈಕ್ವಿಟಿ ಶೇರ್ಸ್ ಅದು ಫೌಂಡೇಶನ್ ಅಂತ ಕರಿತೀವಿ. ದೆನ್ ಎಕ್ಸ್ಪ್ಯಾನ್ಷನು, ಮಾಡರ್ನೈಸೇಷನು, ಡೈವರ್ಸಿಫಿಕೇಷನ್ನು ಈ ಥರ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಆಗ ಡೆಟ್ ಕ್ಯಾಪಿಟಲ್, ಡೆಟ್ DEBT ಅಂದ್ರೆ ಡೆಟ್ ಅಂದರೆ ಸಾಲ, ಡೆಟ್ ಕ್ಯಾಪಿಟಲ್ ತೊಗೊಂಡ್ರೆ ಆಗ ಪ್ರಾಫಿಟ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ಕಂಪನಿ ಕ್ಯಾನ್ ಈಸಿಲಿ ಪೇ ದಿ ರಿಟರ್ನ್ಸ್, ದಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಮತ್ತು ಅಕ್ವಿಷನ್ ಆಫ್ ಎಫಿಷಿಯೆಂಟ್ ಟೆಕ್ನಾಲಜಿಕಲ್ ಎಕ್ವಿಪ್ಮೆಂಟ್ಸ್ ಅದನ್ನು ತಗೋಬೇಕಾಗುತ್ತೆ. ಯಾಕೆಂದರೆ ಮಾಡರ್ನ್ ಬಿಸ್ನೆಸ್ ಈಸ್ ವೆರಿ ಕಾಂಟೆಂಪ್ರರಿ ಬಿಸ್ನೆಸ್ ಅಂತ ಕರಿತೀವಿ. ಮಾಡರ್ನ್ ಬಿಸ್ನೆಸ್ ಈಸ್ ಕಾಂಟೆಂಪ್ರರಿ ಚಾಲೆಂಜಿಂಗ್ ಅಂತ ಅರ್ಥ. ಮತ್ತು ಡೈನಾಮಿಕ್ ಅಂತ ಕರಿತೀವಿ. ಹಾಗಾಗಿ ಟೆಕ್ನಾಲಜಿ ಅನ್ನೋದು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ದೇನ್ ಡೆವಲಪ್ಮೆಂಟ್ ಆಫ್ ಮಾರ್ಕೆಟ್ ಅದು ಬೇರೆ ಭಾಳ ಮುಖ್ಯವಾಗುತ್ತೆ. ಮಾರ್ಕೆಟ್ ಫಾರ್ ದ ಗೂಡ್ ಶುಡ್ ಬಿ ಇನ್ಕ್ರೀಸ್ಡ್ ಫ್ರಮ್ 1 year ಟು ಅನದರ್ ಇಯರ್. ಅದನ್ನೇ ಕ್ಯಾಪ್ಚರಿಂಗ್ ಆಫ್ ಮಾರ್ಕೆಟ್ ಅಂತ ಕರಿತೀವಿ. ಕ್ಯಾಪ್ಚರಿಂಗ್ ಆಫ್ ವೈಡ್ ಮಾರ್ಕೆಟ್ ಅಂತೇಳಿ. ದಟ್ ಈಸ್ ಅಲ್ಟಿಮೇಟ್ ಏಮ್ ಆಫ್ ಎನಿ ಬಿಸ್ನೆಸ್ ಆರ್ ಎನಿ ಎಂಟರ್ಪ್ರೈಸ್ ಅಂತ ಹೇಳಿ. ದೆನ್ ಮೈಂಟೈನ್ ಆಫ್ ಗುಡ್ ಬಿಸ್ನೆಸ್ ರಿಲೇಷನ್ಸ್ ವಿತ್ ಪಬ್ಲಿಕ್ ಅಥಾರಿಟೀಸ್, ಗೌರ್ಮೆಂಟ್ ಅಥಾರಿಟೀಸ್ ಇರ್ಬೋದು, ಮತ್ತು ಸೊಸೈಟಿ ಆಫ್ ಲಾಸ್ ಅಂತ ಹೇಳಿ. ಯಾಕೆಂದರೆ ಕಸ್ಟಮರ್ಸ್ ಆರ್ ದಿ ಕಿಂಗ್ ಅಂತ ಕರಿತೀವಿ. ಮಾಡರ್ನ್ ಮಾರ್ಕೆಟಲ್ಲಿ ಕಸ್ಟಮರ್ಸ್ ಆರ್ ಕಿಂಗ್ ಅಂತ ಕರಿತೀವಿ. ಹಾಗಾಗಿ ಸೋಷಿಯಲ್ ಇಂಟ್ರೆಸ್ಟ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಪ್ರಾಫಿಟ್ ಬರಬೇಕಂದ್ರೆ ಅದು ಎಲ್ಲಿಂದ ಬರುತ್ತೆ? ಸೊಸೈಟಿಯಿಂದಲೇ ಬರುತ್ತೆ, ಪಬ್ಲಿಕ್ಕಿಂದಲೇ ಬರುತ್ತೆ. ಹಾಗಾಗಿ ಪಬ್ಲಿಕ್ ರಿಲೇಷನ್ ಅನ್ನೋದು, ಬಿಸ್ನೆಸ್ ರಿಲೇಷನ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ದೆನ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟು ಪ್ಲಾನಿಂಗನ್ನು ಸರಿಯಾಗಿ ಮಾಡಬೇಕಾಗುತ್ತೆ. ಅದು ಕೋಆರ್ಡಿನೇಷನ್ ಬಿಟ್ವೀನ್ ದ ಆಕ್ಟಿವಿಟೀಸ್ ಮಾಡಬೇಕು ಅಂದರೆ ಮಾರ್ಕೆಟಿಂಗು, ಫೈನಾನ್ಸು ಈ ಥರ ಎಲ್ಲ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಕೋಆರ್ಡಿನೇಷನ್ ಇರಬೇಕು, ಅಡ್ಮಿನಿಸ್ಟ್ರೇಷನ್ ಎಫೆಕ್ಟಿವ್ ಇರಬೇಕು, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಕಂಟ್ರೋಲ್ ಟೆಕ್ನಿಕನ್ನು ಬಳಸಬೇಕು. ಅಂದರೆ ಪ್ಲಾನ್ ಪ್ರಕಾರ ನಡೀತಾ ಇದೆ ಅಂತ ನೋಡೋದೇ ಕಂಟ್ರೋಲ್ ಅಂತ. ಪ್ಲಾನಿಂಗ್ ಲುಕಿಂಗ್ ಅಹೆಡ್, ಕಂಟ್ರೋಲ್ ಲುಕಿಂಗ್ ಬ್ಯಾಕ್ ಅಂತ ಕರಿತೀವಿ. ಪ್ಲಾನಿಂಗ್ ಅನ್ನೋದು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಕಂಟ್ರೋಲ್ ಅನ್ನೋದು ನಾವು ಯಾವ ರೀತಿ ಮಾಡಿದ್ದೀವಿ ಅನ್ನೋದು ನೋಡೋದು, ಫೀಡ್ಬ್ಯಾಕ್ ಅಂತ ಕರಿತೀವಿ. ಹಾಗಾಗಿ ವೇರ್ ದೇರ್ ಇಸ್ ಎ ಕಂಟ್ರೋಲ್, ವೇರ್ ದೇರ್ ಇಸ್ ಎ ಪ್ಲಾನ್ ದೇರ್ ಇಸ್ ನೀಡ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ವೇರ್ ದೇರ್ ಇಸ್ ಎ ಪ್ಲಾನ್ ದೇರ್ ಇಸ್ ನೀಡ್ ಆಫ್ ಕಂಟ್ರೋಲ್. ಪ್ಲಾನ್ ವಿತೌಟ್ ಕಂಟ್ರೋಲ್ ಈಸ್ ಈಕ್ವಲ್ ಟು ಹಾರ್ಸ್ ವಿತೌಟ್ ರೈಡರ್ ಅಂತ ಕರಿತೀವಿ. ಪ್ಲಾನ್ ವಿತೌಟ್ ಕಂಟ್ರೋಲ್ ಈಸ್ ಈಕ್ವಲ್ ಟು ಹಾರ್ಸ್ ವಿತೌಟ್ ರೈಡರ್ ಅಂತ. ಇಫ್ ನೋ ನೋ ರೈಡರ್ ಸಿಟ್ ಆನ್ ದ ಹಾರ್ಸ್, ನೋ ಡೈರೆಕ್ಷನ್ ಫಾರ್ ದಿ ಹಾರ್ಸ್. ಇಫ್ ದ ರೈಡರ್ ಸಿಟ್ ಆನ್ ದಿ ಹಾರ್ಸ್, ಈ ಕ್ಯಾನ್ ಕಂಟ್ರೋಲ್ ದ ಹಾರ್ಸ್ ಆ್ಯಂಡ್ ಗಿವ್ ದ ಡೈರೆಕ್ಷನ್. ಅದಕ್ಕೋಸ್ಕರ ಕಂಟ್ರೋಲ್ ಇರಲೇಬೇಕು. ಮತ್ತು ರೊಟೀನ್ ಟೈಪ್ ಆಫ್ ಸೂಪರ್ವಿಷನ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಡೈಲಿ ಸೂಪರ್ವಿಷನ್ ಅಲ್ಲಿ ವೇಸ್ಟೇಜಸ್ ಕಡಿಮೆ ಆಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಎಫಿಷಿಯನ್ಸಿಯಿಂದ ಪ್ರೊಡಕ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಲೆವೆಲಿಂದ ಪ್ರಾಫಿಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಎಫಿಷಿಯೆಂಟ್ ಬಿಸ್ನೆಸ್ ಅಂತ ಕರೀತೀವಿ. ಮತ್ತು ಫ್ಯಾಕ್ಟರ್ಸ್ ಏನು ಎಂಟರ್ಪ್ರಿನಿಯಲ್ ಗ್ರೋತ್ಗೆ ಯಾವ ಫ್ಯಾಕ್ಟರ್ಸ್ ಅನ್ನ ಅಂಶಗಳನ್ನು ಪರಿಗಣಿಸಬೇಕು ಅಂತೇಳಿ. ಒಂದು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ, ಅಂದರೆ ಆರ್ಥಿಕ ಅಂಶಗಳು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅದನ್ನೇ ಎಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟು, ಕಂಪೆಲ್ಲಿಂಗ್ ಎನ್ವಿರಾನ್ಮೆಂಟ್, ಕಲ್ಚರಲ್ ಫ್ಯಾಕ್ಟರ್ಸ್ ಬರುತ್ತೆ, ಫೆಸಿಲಿಟೇಟಿಂಗ್ ಸಪೋರ್ಟಿವ್ ಫ್ಯಾಕ್ಟರ್ಸ್, ಸೈಕಲಾಜಿಕಲ್ ಮೈಂಡ್ ಆಸ್ಪೆಕ್ಟ್ಸ್, ಮತ್ತು ಆಟಿಟ್ಯೂಡ್ ಆಫ್ ಗೌರ್ಮೆಂಟ್, ಎಜುಕೇಷನ್ ಆ್ಯಂಡ್ ಟೆಕ್ನಿಕಲ್ ನೋವ್ಸ್ ಇರಬೇಕಾಗುತ್ತೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಬೇಕಾಗುತ್ತೆ, ಇನ್ ಟೈಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಅಕಾಮಡೇಷನ್ ಇಂಡಸ್ಟ್ರಿ ಪ್ರೊವೈಡ್ ವೈಡ್ ವೆರೈಟಿ ಆಫ್ ಫೆಸಿಲಿಟೀಸ್. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ
ಮಾಡದೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ಅರ್ಥ. ದೆನ್ ಎನ್ಕರೇಜ್ ಫ್ರಮ್ ಲಾರ್ಜ್ ಬಿಸ್ನೆಸ್ ಟು ಸ್ಮಾಲ್ ಬಿಸ್ನೆಸ್, ಯಾಕೆಂದರೆ ಕಾಂಪಿಟೇಷನ್ ಬೆಳೆಸಬಾರ್ದು, ಲಾರ್ಜ್ ಬಿಸ್ನೆಸ್ ಸ್ಮಾಲ್ ಬಿಸ್ನೆಸ್ ಎನ್ಕರೇಜ್ಮೆಂಟನ್ನು ಮಾಡಬೇಕು. ಎಕ್ವಿಪ್ಮೆಂಟ್ಸ್ ಮತ್ತು ಮೆಷಿನರೀಸನ್ನು ಹೈಯರ್ ಪರ್ಚೇಸ್ ಬೇಸಲ್ಲಿ ಅಂದರೆ ಡೌನ್ ಪೇಮೆಂಟ್ ದೆನ್ ರಿಮೈನಿಂಗ್ ಅಮೌಂಟ್ ಪೇಯ್ಡ್ ಇನ್ ದ ಇನ್ಸ್ಟಾಲ್ಮೆಂಟ್ಸ್. ಎಕನಾಮಿಕ್ ಎನ್ವೈರನ್ಮೆಂಟಲ್ಲಿ ಕ್ಯಾಪಿಟಲ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ದೆನ್ ದ ರೋಲ್ ಪ್ಲೇಡ್ ಬೈ ದ ಲೇಬರ್ಸ್, ದೆನ್ ಅಕ್ವಿಷನ್ ಆಫ್ ರಾ ಮೆಟೀರಿಯಲ್ಸ್ ಬರುತ್ತೆ, ದೆನ್ ಮಾರ್ಕೆಟ್ ಟ್ರೆಂಡ್ ಅಥವಾ ಮಾರ್ಕೆಟ್ ಸರ್ವೆ ರಿಸರ್ಚ್ ಅದು ಬರುತ್ತೆ. ಸೋಷಿಯಲ್ ಫ್ಯಾಕ್ಟರ್ಸಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಭಾಳ ಮುಖ್ಯ ಆಗುತ್ತೆ, ಯಾಕೆಂದರೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅನ್ನೋದು ತಗೋಬೋದು. ಒಂದು ಇಂಡಸ್ಟ್ರಿ ಸೆಟಪ್ ಮಾಡಬೇಕಾದ್ರೆ ಅಥವಾ ಕಂಟಿನ್ಯೂ ಮಾಡಬೇಕಾದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅನ್ನು ತಗೊಂಡು ಒಳ್ಳೆ ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಬಿಸ್ನೆಸ್ ಅನ್ನು ರನ್ ಮಾಡ್ಬೋದು ಅಂತ ಅರ್ಥ. ಮತ್ತು ಸೋಷಿಯಲ್ ಇಂಟ್ರೆಸ್ಟ್, ಸೋಷಿಯಲ್ ಮೊಬಿಲಿಟಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೋಷಿಯಲ್ ಮಾರ್ಜಿನಾಲಿಟಿಯನ್ನು ಮೈಂಟೈನ್ ಮಾಡಬೇಕಾಗುತ್ತೆ, ಇದು ಸೋಷಿಯಲ್ ಫ್ಯಾಕ್ಟರ್ಸ್ ಬರುತ್ತೆ. ಇನ್ನು ಕಂಪೆಲ್ಲಿಂಗ್ ಅಂದರೆ ಆ ಅಂಶಗಳು ಇರಬೇಕಂತ, ಕಂಪೆಲ್ ಟು ಡೂ, ಕಂಪೆಲ್ ಟು ಫಾಲೋ ಅಂಥೇಳಿ ಅದನ್ನು ನೋಡಿ ಅದನ್ನು ಹೇಳ್ತೀವಿ. ಅಥವಾ ಸಪೋರ್ಟಿವ್ ಅಂತಲೇ ಹೇಳ್ತೀವಿ, ಒಂದು ಸ್ಟ್ರಾಂಗ್ ಡಿಸೈರ್ ಅಂತ ಹೇಳ್ತೀವಿ. ಮೈಂಡಲ್ಲಿ ಸ್ಟ್ರಾಂಗ್ ಒಂದು ಡಿಸೈರನ್ನು, ಒಂದು ಇಂಟೆನ್ಷನನ್ನು ಇಟ್ಕೊಂಡಿರಬೇಕು, ಹಾಗೆ ಅದನ್ನು ಅಚೀವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನೇ ಸ್ಟ್ರಾಂಗ್ ಡಿಸೈರ್ ಅಂತ ಹೇಳ್ತೀವಿ ನಾವು. ಡಿಸೈರ್ ಬಟ್ ಆಟೋಮೆಟಿಕಲಿ ಆರ್ ಐದು ದಟ್ ಶುಡ್ ಬಿ ಸ್ಟ್ರಾಂಗ್, ದಟ್ ಶುಡ್ ಬಿ ಅಚೀವಬಲ್, ಅದನ್ನೇನೋ ಸ್ಟ್ರಾಂಗ್ ಡಿಸೈರ್ ಅಂತ ಕರಿತೀವಿ. ಮತ್ತು ಗೌರ್ಮೆಂಟ್ ಇನ್ಸೆಂಟಿವ್ಸ್ ಏನಾದರೂ ಸಿಗೋದಿದ್ದರೆ ಅಂಥ ಇಂಡಸ್ಟ್ರೀಸನ್ನು ಪ್ರಾರಂಭ ಮಾಡಬೇಕು. ಕನ್ಸೆಷನ್ಸ್ ಈಗ ರೂರಲ್ ಸೈಡಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರೆ ಟ್ಯಾಕ್ಸ್ ರಿಲೀಫ್ಸು, ಸಮ್ ಅದರ್ ಎಕ್ಸಾಂಪ್ಷನ್ಸ್ ಇದೆಲ್ಲ ಗೌರ್ಮೆಂಟ್ ಪ್ರೋತ್ಸಾಹ ಕೊಡುತ್ತೆ. ಯಾಕೆಂತಂದರೆ ರೀಜನಲ್ ಡೆವಲಪ್ಮೆಂಟ್ ಮಾಡಬೇಕು, ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಥವಾ ರೀಜನಲ್ ಡಿಸ್ಪ್ಯಾರಿಟಿ ಅಂತ ಏನು ಕರಿತೀವಿ ಅದನ್ನು ತೊಡಗಿಸ್ಬೇಕು ಅಂತೇಳಿ ರೂರಲ್ ಸೈಡಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರೆ ಅಲ್ಲಿ ಗೌರ್ಮೆಂಟ್ ಇನ್ಸೆಂಟಿವ್ಸು ಜಾಸ್ತಿ ಸಿಗುತ್ತೆ. ಮತ್ತು ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ಸ್ಕಿಲ್ಸು ಭಾಳ ಮುಖ್ಯ ಆಗುತ್ತೆ, ಟೆಕ್ನಾಲಜಿಯನ್ನು ಸರಿಯಾಗಿ ಬಳಸ್ಕೊಬೇಕು. ಮತ್ತು ಈ ಪ್ರೊಫೆಷನಲ್ ಸ್ಕಿಲ್ಸ್ ಯಾಕೆಂದರೆ ಈಗ ಮಾಡರ್ನ್ ಬಿಸ್ನೆಸ್ಸಲ್ಲಿ ಪ್ರೊಫೆಷನಲ್ ಸ್ಕಿಲ್ ಭಾಳ ಮುಖ್ಯವಾಗಿರುತ್ತೆ. ಸಮ್ಮರಿಗೆ ಬಂದರೆ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಅನ್ ಎಂಟರ್ಪ್ರಿನರ್ ಅನ್ನು ನಾವು ಗಮನಿಸಿದ್ದೀವಿ. ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಅನ್ ಎಂಟರ್ಪ್ರಿನರ್ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ಎ ಬಿಸ್ನೆಸ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ಲಿ, ಮತ್ತು ಎಂಟರ್ಪ್ರಿನರಲ್ ಗ್ರೋತು ಯಾವ ರೀತಿ ಮಾಡಬೇಕು, ಯಾವ ಅಂಶಗಳನ್ನು, ಯಾವ ಫ್ಯಾಕ್ಟರ್ಸನ್ನು ಅಳವಡಿಸ್ಕೊಂಡ್ರೆ ಆಗ ಎಂಟರ್ಪ್ರಿನರಲ್ ಗ್ರೋತು ಅಂದರೆ ಕೈಗಾರಿಕೋದ್ಯಮಿಗಳ ಒಂದು ಬೆಳವಣಿಗೆ ಮಾಡ್ಬೋದು. ಮತ್ತು ಮೂರನೇ ಅಂಶ ತಗೊಂಡ್ರೆ ಇಂಪಾರ್ಟೆನ್ಸ್ ಟು ಬಿ ಗಿವನ್ ಫಾರ್ ಇನ್ನೋವೇಷನ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇಂಪಾರ್ಟೆನ್ಸ್ ಟು ಬಿ ಗಿವನ್ ಫಾರ್ ದ ಇನ್ನೋವೇಷನ್ಸ್ ಅಂದರೆ ಸಮಥಿಂಗ್ ನ್ಯೂ ಅಂತ. ಅದು ನಾಲ್ಕು ಅಂಶಗಳು ಆಲ್ರೆಡಿ ಏನು ಹೇಳಿದ್ದೀನಿ, ಇನ್ನೋವೇಷನ್ ಅನ್ನತಕ್ಕಂಥದ್ದು ಒಂದು ನ್ಯೂ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಿರ್ಬೋದು, ನ್ಯೂ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದು, ನ್ಯೂ ಮಾರ್ಕೆಟನ್ನು ಕ್ರಿಯೇಟ್ ಮಾಡೋದು, ಈ ಥರ ನಾಲ್ಕು ಅಂಶಗಳೇನಿದೆ ಅದರ ಬರ ತಾಂತ್ರಿಕತೆ ಬದಲಾವಣೆ ಏನಾಗುತ್ತೆ, ಟೆಕ್ನಾಲಜಿ ಬದಲಾವಣೆ ಏನಾಗುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಬೇಕು. ಯಾಕೆಂದರೆ ಓಲ್ಡ್ ಟೆಕ್ನಾಲಜಿ ಫಾಲೋ ಮಾಡೋಕ್ಕಾದರೆ ಅದು ಔಟ್ ಆಫ್ ಫ್ಯಾಷನ್, ಔಟ್ ಆಫ್ ಡೇಟ್ ಆಗುತ್ತೆ. ಓಲ್ಡ್ ಫ್ಯಾಷನ್, ಓಲ್ಡ್ ಸ್ಟೈಲ್, ದಟ್ ವೇ ಕೆನಾಟ್ ಕ್ರಿಯೇಟ್ ದ ಡಿಮಾಂಡ್ ಫಾರ್ ದ ಗೂಡ್ಸ್ ಬಿಕಾಸ್ ಸೋಷಿಯಲ್ ಚೇಂಜ್ ಇಸ್ ಕಾಮನ್ ಅಂತ ಹೇಳ್ತೀವಿ ನಾವು. ಸೋಷಿಯಲ್ ಚೇಂಜ್ ಅಂತಂದರೆ ಚೇಂಜಸ್ಸಿಂದ ಲೈಫ್ ಸ್ಟೈಲ್ಸ್, ಹ್ಯಾಬಿಟ್ಸ್, ಡಿಸೈರ್ಸ್ ಇದು ಬದಲಾಗ್ತಾ ಇರುತ್ತೆ. ಹಾಗಾಗಿ ಸೋಷಿಯಲ್ ಚೇಂಜ್ ವಿ ಹ್ಯಾವ್ ಟು ಅಡ್ಜಸ್ಟ್ ವರ್ಸ್ ಸೋಷಿಯಲ್ ಚೇಂಜಸ್ ಅಂತ, ಬಿಕಾಸ್ ವಿ ಕೆನಾಟ್ ಫೋರ್ಸ್ ದಿ ಕಸ್ಟಮರ್ಸ್ ಟು ಟೇಕ್ ದ ಗೂಡ್ಸ್. ಇಫ್ ಇಸ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದಟ್ ದೆನ್ ಓನ್ಲಿ ಯು ಕ್ಯಾನ್ ಗೋ ಫಾರ್ ಪರ್ಚೇಸಸ್, ಅದರ್ವೈಸ್ ನಾಟ್ ಟು ಪರ್ಚೇಸ್. ದಟ್ಸ್ ವೈ ಕಸ್ಟಮರ್ ಆರ್ ಕನ್ಸ್ಯೂಮರ್ ಇಸ್ ದ ಕಿಂಗ್ ಅಂಡರ್ ಮಾಡರ್ನ್ ಮಾರ್ಕೆಟಿಂಗ್ ಅಂತ ಕರಿತೀನಿ ನಾವು. ಕಿಂಗ್, ಸುಪ್ರೀಂ, ಸಾವರಿನ್, ಎಂಪರರ್ ಈ ಪದ ಬಳಸ್ತೀವಿ ನಾವು. ಯಾಕೆಂದರೆ ಹಿಂದೆ ಇರ್ತಕ್ಕಂಥ ಮಾರ್ಕೆಟು ಪ್ರಾಡಕ್ಟ್ ಓರಿಯೆಂಟೆಡ್ ಇತ್ತು, ಅಂದರೆ ಪ್ರಾಡಕ್ಟ್ಗೆ ಇಂಪಾರ್ಟೆನ್ಸ್ ಇತ್ತು ಅಂತೇಳಿ, ಪ್ರಾಡಕ್ಟ್ ಓರಿಯೆಂಟೆಡ್. ಮಾಡರ್ನ್ ಮಾರ್ಕೆಟಲ್ಲಿ ಕನ್ಸ್ಯೂಮರ್ ಇಸ್ ದ ಕಿಂಗ್, ಕಸ್ಟಮರ್ ಇಸ್ ದ ಕಿಂಗ್ ಅಂತ ಕರಿತೀವಿ. ಸುಪ್ರೀಂ, ಸಾವರಿನ್, ಎಂಪರರ್ ಈ ರೀತಿ ಹೇಳ್ತೀವಿ. ಅದಕ್ಕೋಸ್ಕರ ವಿತ್ ರಿಗಾರ್ಡ್ ಟು ಪರ್ಚೇಸ್ ಡಿಸಿಷನ್, ಕನ್ಸ್ಯೂಮರ್ ಇಫ್ ಈಸ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದಟ್ ಪ್ರಾಡಕ್ಟ್ ಆರ್ ಸರ್ವಿಸ್ ಕ್ಯಾನ್ ಗೋ ಫಾರ್ ದ ಪರ್ಚೇಸಸ್, ಅದರ್ವೈಸ್ ಕ್ಯಾನ್ ರಿಜೆಕ್ಟ್. ದಟ್ಸ್ ವೈ ಸೊ ಯಾಟ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಇನೋವೇಷನ್ಸ್, ಸೋಷಿಯಲ್ ಚೇಂಜಸ್, ಡಿಸೈರ್ಸ್,
habits, styles, that and all you have to consider. Then risk factor is common. Where there is a risk, there is a return. If the degree of risk is more, the return will be more. ಎಷ್ಟು ಶ್ರಮ ಪಡ್ತೀವಿ ಅಷ್ಟು ಪ್ರತಿಫಲ ಬರುತ್ತೆ ಅಂತ. ಅದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಇರ್ಬೋದು, ಅದರ್ವೈಸ್ ಆಕ್ಟಿವಿಟೀಸ್ನ ಕಂಡಕ್ಟ್ ಮಾಡೋ ರಿಸ್ಕ್ ಇರ್ಬೋದು, ಫೈನಾನ್ಷಿಯಲ್ ರಿಸ್ಕ್ ಇರ್ಬೋದು. ಯಾವ ಆಕ್ಟಿವಿಟೀಸನ್ನು ಮಾಡ್ತೀವಿ ಅದೇ ರಿಸ್ಕ್ ಅಂತೇಳಿ ಅರ್ಥ. ಅದಕ್ಕೆ ರಿಸ್ಕ್ ಜಾಸ್ತಿ ಇದ್ದಷ್ಟು ಪ್ರತಿಫಲ ಜಾಸ್ತಿ ಬರುತ್ತೆ, ರಿಸ್ಕ್ ಕಡಿಮೆ ಇದೆ ಅದು ಸಂಪನ್ಮೂಲಗಳಿರ್ಬೋದು, ಶ್ರಮನೂ ಇರ್ಬೋದು, ರಿಸೋರ್ಸಸ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದಕ್ಕೆ ತಕ್ಕಂತೆ ಪ್ರತಿಫಲಗಳು ಬರ್ತಾ ಇರುತ್ತೆ. ದೆನ್ ಅಡ್ವಾಂಟೇಜ್ ಆಫ್ ಸ್ಮಾಲ್ ಫಾರ್ಮ್ ಇನ್ ಇನ್ನೋವೇಷನ್ ಪ್ರೋಸೆಸ್. ಇದನ್ನು ಎಮ್ ಸಿ ಕ್ಯೂ ಅಲ್ಲಿ ಕೊಟ್ಟಿದ್ದೇನೆ, ಆ ಕ್ವಶನ್ಸನ್ನ ನೋಡಬೇಕಾಗುತ್ತೆ. ಇನ್ನೋವೇಷನ್ ಪ್ರೋಸೆಸ್ಸಲ್ಲಿ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೀವಿ, ದೆನ್ ಫೈನಾನ್ಸ್ ರೈಸ್ ಮಾಡೋದು, ಎಬಿಲಿಟಿ ಆಫ್ ಎಂಟರ್ಪ್ರಿನರ್ ಟು ಕ್ಯಾರಿ ಔಟ್ ಮಲ್ಟಿಪಲ್ ಟಾಸ್ಕ್, ವೇರಿಯಸ್ ಮಲ್ಟಿಪಲ್ ಅಂದರೆ ವೇರಿಯಸ್ ಟಾಸ್ಕ್, ಎಬಿಲಿಟಿ ಆಫ್ ಅನ್ ಎಂಟರ್ಪ್ರಿನರ್ ಟು ಆ್ಯಕ್ಟ್ ಆನ್ ನ್ಯೂ ಐಡಿಯಾಸ್ ಆರ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಪ್ರಾಡಕ್ಟ್ ರೇಂಜು, ಪ್ರಾಡಕ್ಟ್ ಡೆವಲಪ್ಮೆಂಟು, ಇದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. ಅದೇ ರೀತಿ ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನರ್ ಯಾವುದಂತಿದೆ, ಒಂದು ಇನೋವೇಷನ್ ಅಂದರೆ ಸಮಥಿಂಗ್ ನ್ಯೂ, ದೆನ್ ರಿಸ್ಕ್ ಟೇಕಿಂಗ್ ಮತ್ತು ಡಿಸಿಷನ್ ಟೇಕಿಂಗ್ ಅಥವಾ ಡಿಸಿಷನ್ ಮೇಕರ್, ಆಲ್ ಆಫ್ ದಿ ಅಬೌವ್, ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್ ಕರೆಕ್ಟ್ ಆನ್ಸರ್. ದೆನ್ ತ್ರೀ ಮೇನ್ ರೆಸ್ಪಾನ್ಸಿಬಿಲಿಟಿ ಇನ್ವಾಲ್ವ್ ಇನ್ ಮ್ಯಾನೇಜಿಂಗ್ ಎಂಟರ್ಪ್ರಿನರ್ ವೆಂಚರ್ ಒನ್ಸ್ ಇಟ್ಸ್ ಅಪ್ ಆ್ಯಂಡ್ ರನ್ನಿಂಗ್ ಇನ್ಕ್ಲೂಡ್ಸ್ ಆಲ್ ಆಫ್ ದಿ ಫಾಲೋಯಿಂಗ್ ಎಕ್ಸೆಪ್ಟ್ ಅಂದರೆ ಒಂದನ್ನು ಬಿಟ್ಟು ಅಂತೇಳಿ, ಒಂದನ್ನು ಬಿಟ್ಟು ಮ್ಯಾನೇಜಿಂಗ್ ಪ್ರೋಸೆಸ್ ಇದೆ, ಮ್ಯಾನೇಜಿಂಗ್ ಪೀಪಲ್ ಅಂತ ಹೇಳ್ತೀವಿ, ಮ್ಯಾನೇಜಿಂಗ್ ಬ್ಯೂರೋಕ್ರಸಿ, ಮ್ಯಾನೇಜಿಂಗ್ ಗ್ರೋತ್ ಅಂತ ಹೇಳ್ತೀವಿ. ದೆನ್ ನಾಲ್ಕನೇ ಕ್ವೆಶನಲ್ಲಿ ಬಂದು ಇಂಡಿವಿಜುವಲ್ ವಿತ್ ದಿ ಮೋಟಿವೇಶನ್ ಪ್ರೇರಣೆ, ಮೋಟಿವೇಶನ್ ಅಂದರೆ ಪ್ರೇರಣೆ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್ಸಲ್ಲಿ, ಫೈನಾನ್ಷಿಯಲ್ ರಿವಾರ್ಡ್ಸು, ಡಿಸೈರ್ ಟು ಬಿ ಇಂಡಿಪೆಂಡೆಂಟ್ ಆಗಿ ಇಷ್ಟಪಡೋದು, ರಿಸ್ಕ್ ಟೇಕಿಂಗ್ ಅಂತ ಹೇಳ್ತೀವಿ. ಆಲ್ ದ ಅಬೌವ್ ವಿ ಕ್ಯಾನ್ ಆಪ್ ಕರೆಕ್ಟ್ ಆನ್ಸರ್. ದೆನ್ ವಿದೌಟ್ ದಿ ಫಾಲೋಯಿಂಗ್ ಇಸ್ ದ ರೀಸನ್ ಫಾರ್ ದ ಬಿಸ್ನೆಸ್ ಫೇಲ್ಯೂರ್, ಬಿಸ್ನೆಸ್ ಫೇಲ್ಯೂರ್ ಆಗಬೇಕಾದ್ರೆ ಏನು ಕಾರಣ ಅಂತ, ಲ್ಯಾಕ್ ಅಂದರೆ ಇಲ್ಲ ಅಂತೇಳಿ, ಲ್ಯಾಕ್ ಆಫ್ ಮಾರ್ಕೆಟ್ ರಿಸರ್ಚ್ ಅಂದರೆ ಮಾರ್ಕೆಟ್ ರಿಸರ್ಚ್ ಕಂಡಕ್ಟ್ ಮಾಡಿದೆ ಫೇಲ್ಯೂರ್, ಮತ್ತು ಫೈನಾನ್ಷಿಯಲ್ ಕಂಟ್ರೋಲು ಪೂರ್ ಆಗಿರೋದು, ಮತ್ತು ಮ್ಯಾನೇಜ್ಮೆಂಟ್ ಎಫಿಷಿಯೆಂಟ್ ಇಲ್ಲದೆ ಇರೋದು, ಇನ್ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಪೂರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆಲ್ ದ ಅಬೋವ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇಷ್ಟರಲ್ಲಿ ಯಾವುದನ್ನು ಒಂದು ಕರೆಕ್ಟ್ ಯಾವುದಾದ್ರೂ ಕರೆಕ್ಟ್ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕು. ನಾ ರೆಫರೆನ್ಸ್ ಬುಕ್ಸ್ ಗಿವನ್, ಯು ಕ್ಯಾನ್ ಫಾಲೋ ದಟ್ ಆಲ್ಸೋ. ಥ್ಯಾಂಕ್ ಯು.